ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿಯ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನವೂ ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಎಂದಿನಂತೆ ಈ ತಿಂಗಳ ಬಸವ ಬೆಳಕು 69ನೇ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಲಿಂಗಸುಗುರು ಕಾಲೇಜಿನ ಡಿಗ್ರಿ ಕಾಲೇಜಿನ ಉಪನ್ಯಾಸಕರಾದ ಶಶಿಕಾಂತ್, ಡಾಕ್ಟರ್ ಶಶಿಕಾಂತ್ ಕಾಡ್ಲೂರು ಅವರು ಬರಬೇಕಾಗಿತ್ತು. ಅವರ ಮಗನಿಗೆ ವಿಷಮ ಶೀತ ಜ್ವರ ಕಾಣಿಸಿಕೊಂಡು ಅನಿವಾರ್ಯವಾಗಿ ಬಹುಶಃ ನಮ್ಮ 68 ಕಾರ್ಯಕ್ರಮದಲ್ಲೂ ಯಾವ ಉಪನ್ಯಾಸಕರು ಅಬ್ಸೆಂಟ್ ಇಲ್ಲ, ಅನಿವಾರ್ಯವಾಗಿ ದೂರ ಇರೋದ್ರಿಂದ ಅವರು ಬರೋಕೆ ಆಗ್ತಾ ಇಲ್ಲ ಅಂತ ಅನಿಸ್ತದೆ. ಆ ಕಾರಣಕ್ಕಾಗಿ ನಮ್ಮ ಶಿವಣ್ಣ ಅವರು ಮಾತಾಡ್ತಾರೆ, ಕಟ್ಟಿಮನೆಯವರು ಮಾತಾಡ್ತಾರೆ ಚೆನ್ನಾಗಿ, ಒಂದು ಅವಕಾಶ ಇದೆ. ಆಮೇಲೆ ಮತ್ತೊಂದಂದರೆ ಎಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಿಮಗೆಲ್ಲ ಗೊತ್ತಿದ್ದಂಗೆ ಇದು ಆಗ ಮಾಡಬೇಕಂದ್ರೆ ಕೇವಲ ಒಂದೊಬ್ಬರಿಂದ ಸಾಧ್ಯವಿಲ್ಲ, ಅದು ಸಾಧುವಲ್ಲ ಸಾಧ್ಯವೂ ಇಲ್ಲ. ಯಲ್ಲಪ್ಪ ಮತ್ತು ನಮ್ಮ ತಿಪ್ಪಣ್ಣ ನಾಯ್ಕೋಡಿ ಅವರಿಬ್ಬರು ಶಹಾಪುರದ ಸಗರನಾಡು ಡ್ರೈವಿಂಗ್ ಸ್ಕೂಲ್ ಅಂತ ಒಂದು ಶಾಲೆಯನ್ನು ನಡೆಸ್ತಾರೆ. ಅವರಿಬ್ಬರು ಎಷ್ಟು ಅನ್ಯೂನ್ಯಾರಂದ್ರೆ ಭಾಳ ಮಂದಿ ಅಣ್ಣ ತಮ್ಮರಿಗೆ ನಾಚಿಗೆ ಬರೋರು. ಅವರಿಬ್ಬರು ಒಂದು ತಾಯಿ ಮಕ್ಕಳಲ್ಲ, ಯಲ್ಲಪ್ಪನೇ ಬೇರೆ ತಿಪ್ಪಣ್ಣೇ ಬೇರೆ, ಆದರೆ ಅವರಿಬ್ಬರು ಜೊತೆಗೂಡಿ 10 ವರ್ಷಗಳಿಗಿಂತ ಮಿಗಿಲು ಆ ಡ್ರೈವಿಂಗ್ ಸ್ಕೂಲ್ ನಡೆಸ್ಕೊಂಡು ಹೊರಟರು. ನನಗೆ ಆಶ್ಚರ್ಯ ಆಯಿತು, ಒಂದ್ಸಲ ಕೇಳಬಾರ್ದು ಆದರೆ ಕೇಳಿಬಿಟ್ಟೆ. ಅಲ್ರಿ, ನಿಮಗೆ ಗೊತ್ತಿಲ್ಲದಂಗೆ ಅವ್ರಿಗೆ, ಅವ್ರಿಗೆ ಗೊತ್ತಿಲ್ಲದಂಗೆ ನಿಮಗೆ ಯಾರಾದರೂ ಡ್ರೈವಿಂಗ್ ಕಲಿಯಕ್ಕೆ ಬಂದ್ರೆ ದುಡ್ಡು ಕೊಟ್ಟರೆ ಹೆಂಗೆ ಮಾಡ್ತೀರಿ, ಇಬ್ರು ಹೆಂಗೆ ಲ್ಯಾಕ್ ಹೆಂಗೆ ಇಡ್ತೀರಿ ಅಂದೆ. ಇಲ್ಲರಿ ಸರ್, ಇಬ್ಬರು ನಡುವೆ ಅದಾವ, 500 ರೂಪಾಯಿ ಕಿಸ್ತೆಗೆ ನಾ ಇಟ್ಟಂದ್ರೆ ಅದು 250 ರೂಪಾಯಿ ಬರೇ ಬರುತ್ತೆ ನನಗೆ. ಯಾಕೆ 250 ರೂಪಾಯಿಗೆ ನಾನು ಯಾಕೆ ಸುಳ್ಳು ಹೇಳ್ಬೇಕು? 250 ರೂಪಾಯಿ ನನಗೆ ಆದ್ಯ ಅದ ನನಗೆ. 250 ರೂಪಾಯಿ ಸುಳ್ಳು ಮಾಡಿದಂದ್ರೆ ಮುಂದೆ ನಮ್ಮಿಬ್ಬರು ಸಂಬಂಧ ಕೆಡ್ತದೆ. ಒಮ್ಮೆ ಆಕಸ್ಮಿಕವಾಗಿ ತಿಳಿಲಾರದಲ್ಲ ಮರ್ತು ನನ್ನ ಬಲ್ಲಿನೂ ಆಗಿರ್ಬೋದು, ಆತನ ಬಲ್ಲಿ ಆಗಿರ್ಬೋದು, ಅದಕ್ಕೆ ನಾವು ಲೆಕ್ಕ ಇಟ್ಕೊಂಡಿಲ್ಲ ಅಂದ. ಇನ್ಸರು ನಮ್ಮ ನಡುವೆ ಇರೋದು ಭಾಳ ಅಪರೂಪ. ಅವರಿಗೆ ಬಸವ ಮಾರ್ಗ ಪ್ರತಿಷ್ಠಾನ ಕಡೆಯಿಂದ ಒಂದ್ಸಲ ಇಲ್ಲಿ ಕೂಡ ಸನ್ಮಾನ ಕೂಡ ಮಾಡಿದ್ದೀವಿ. ಅವರು ಸುಮಾರು ವರ್ಷಗಳ ನನ್ನ ಗೆಳಕಿಂದೆ ಬಂದಾರ, ಸರ್ ನಮ್ಮದು ಪ್ರಸಾದ ವ್ಯವಸ್ಥೆ ದಾಸೋ ಯಾವಾಗ ಮಾಡೋಣ ಅಂತಂದ್ರು. ಈ ಒಂದು ಸಂದರ್ಭ ಸಿಕ್ತು, ಅವ್ರಿಗೆ ಹೇಳಿದೆ ಬರ್ರಿ ಸರ್ ಅಂತಂದೆ. ಆಯ್ತು, ನಿಮ್ಮ ನಮ್ಮದೇ ಆಗಿದ್ದ ದಾಸೋ ಅಂದ್ರೆ ಅದಕ್ಕೆ ಎಡೆ ಮಾಡಿ ಕೊಟ್ಟವರು. ಅದಕ್ಕೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಭೀಮಯ್ಯ ಕಟ್ಟಿಮನೆಯವರು ಅವರು ಕೂಡ ಶರಣ ಸಂತಾನರು. ಶರಣ ದುರಿಣ ಹೆಂಡದ ಮಾರಯದ ನೀವು ಕೇಳಿರ್ಬೋದು. ಹೆಂಡ ಮಾರಲ್ಲ ಹೆಂಗೆ ಶರಣರಾಗ್ತಾರಂತ ಆಶ್ಚರ್ಯ ಕೂಡ ಆಗ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದ್ಸಲ ನಾಲ್ವರಿಗೆ ಬಂದರು ಶರಣ ಗೊತ್ತು. ಬಂದಾಗ ನಾನು ಶರಣ ದುರಿಣ ಹೆಂಡದ ಮರ ಅಂತ ನನ್ನ ತಂದೆ ಬರೆದ ಪುಸ್ತಕ ಅವ್ರಿಗೆ ಕೊಟ್ಟೆ. ಗಾಬರಿ ಅದ ಅದನ್ನು ಓದಿ ಟೈಟ್ ಓದಿದ್ರು, ಶರಣ ದುರಿಣ ಹೆಂಡದ ಮರಯ್ಯ, ಏನೇ ಪಾರ್ವತಿ ಹೆಂಡ ಮರರು ಶರಣರಾಗ್ತಾರ ಅಂತ ಆ ಕಡೆ ಕೇಳಿ ನಾನು ನೋಡೋಕೈತರು. ಹೌದ್ರಿ ಅಂತಂದೆ. ಅದೇನು ಹೆಣ್ಣ ಮರಿ ಶರಣರಾಗ್ತಾರ, ಇದು ಆಶ್ಚರ್ಯ ಅಲ್ಲ. 12ನೇ ಶತಮಾನದಾಗಿದ್ದರು ಇವ್ರು ವಚನಗಳು ಕೂಡ ರಚನೆ ಮಾಡಿರೋದ್ರೆ ಇನ್ನೂ ಗಾಬರಿ ಆಯ್ತದಕ್ಕೆ. ರಾಜ್ಕುಮಾರ್ ಅವರು ಹೇಳಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ವಿನಯವಂತ ಮನುಷ್ಯ ಅಂದರೆ ನಾವೆಲ್ಲ ನಾಟಕ ಮಾಡ್ತೀವಿ ವಿನಯದ್ದು, ಆದ ಮನುಷ್ಯ ಅಪ್ಪಟ್ಟ ಚಿನ್ನ. ಎಂಥ ಅಪ್ಪಟ್ಟ ಚಿನ್ನ ಅಂದರೆ, ಸಾರ್ವಜನಿಕವಾಗಿ ನಾಲ್ಬಾರದ ಒಂದು ಜಾತ್ರೆ ಅವರಿಗೆ ಪೂಜ್ಯ ತೋಟೇಂದ್ರ ಸ್ವಾಮೀಜಿಯವರು ಲಿಂಗದ ಕರಡಿಕೆಯನ್ನು ಕೊಟ್ಟರು. ನಾವಾದರೆ ಅಹಂಕಾರ ಒಂದು ಒಂಥರ ಅಹಂಕಾರದಿಂದ ಬೀಗಿ, ನಾನೊಬ್ಬ ಪ್ರಸಿದ್ಧ ಕಲಾವಿದ, ಇಡೀ ರಾಜ್ಯ ಅಲ್ಲ ರಾಷ್ಟ್ರಮಟ್ಟದ ಕಲಾವಿದ, ಒಬ್ಬ ಯಕಸ್ಸಿತ್ತ ಸ್ವಾಮಿಗೆ ನಾನು ಯಾಕೆ ಬರಬೇಕು ಅಂತ ಒಂದು ಹ್ಯಾವನ್ನು ಒಳಗಡೆ ಕಾಡ್ತಿರ್ತದೆ. ಆದರೆ ಆ ಮನುಷ್ಯ ಹಂಗಿಲ್ಲ, ನೀರಿದ್ದಂಗೆ ನಿರಾಳ, ಹಂಗೆ ಸಾರ್ವಜನಿಕವಾಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಆ ಮನುಷ್ಯ ಅಂದರು, ಪಾರ್ವತಿ ಅಮ್ಮಗ ಪುಸ್ತಕ ಕೊಡ್ತೇ, ಹೇ ಪಾರ್ವತಿ ಈ ಪುಸ್ತಕ ತೆಗೆದಿಡೆ, ನಾನು ಬೆಂಗಳೂರಿಗೆ ಹೋದ್ಮೇಲೆ ಇದು ಬಗ್ಗೆ ಓದಬೇಕು, ನಮ್ಮ ಜನಾಂಗದಲ್ಲೂ ಕೂಡ ಒಬ್ಬ ಶರಣ ಅದಾರಲ್ಲ, ಇದು ನನಗೆ ಗೊತ್ತಾಗಬೇಕು, ಯಾರೋ ಒಬ್ಬ ಶರಣರು ಬರ್ತಾರೆ ಇದ್ರ ಬಗ್ಗೆ ನಾವು ಓದ್ಬೇಕಿದೆ ಅಂತಂದ್ರು. ಆಮೇಲೆ ಮತ್ತೆ ನನ್ನ ಮುಸ್ಲಿಂ ಸಹೋದರರು ಕೂಡ ಹೋದ್ಸಲ ಕಾರ್ಯಕ್ರಮದಲ್ಲಿ ಬಂದಿದ್ದರು, ಅವರು ಕೂಡ ಹೋದ್ಸಲ ದಾಸೋಹ ಮಾಡಿರಿ ಕಾರ್ಯಕ್ರಮಕ್ಕೆ. ನಿನ್ನೆ ಒಂದು ಕೊಪ್ಪಳದ ಘಟನೆ ಹೇಳ್ತೀನಿ. 11 ದಿನಗಳವರೆಗೆ ನಿರಂತರವಾಗಿ ಒಂದು ಕಾರ್ಯಕ್ರಮ ನಡೀತು ಕೊಪ್ಪಳದಲ್ಲಿ.
ಅದಕ್ಕೆ ದಾಸೋಹವನ್ನು ನೀಡಿದವರು, ಸ್ಥಳವನ್ನು ಕೊಟ್ಟವರು ಮುಸ್ಲಿಂ ಬಂಧುಗಳು. ಆ ಮಠಾಧೀಶರು ಹೇಳಿದಂತ ಆಯೋಜನೆ ಮಾಡಿದವರು, ಎಲ್ಲದೂ ನಮಗೆ ವ್ಯವಸ್ಥೆ ಅವರೇ ಮಾಡ್ಯಾರ್ರಿ, ಅವ್ರಿಗೆ ಕರೆದು ಒಂದು ಸನ್ಮಾನ ಮಾಡ್ರಿ ಅಂತಂದರೆ ಸ್ಟೇಜ್ ಮೇಲೆ ಕುಂತ ಹಿಂಗೆಲ್ಲ ಸನ್ಮಾನ ಮಾಡೋಕೆ ಬರಲ್ಲ ಅಂತ. ನೋಡಿ ಎಂಥ ದುರಂತ, ಸ್ಟೇಜ್ ಮೇಲೆ ಕುಂತಾಗ ಸನ್ಮಾನ ಮಾಡೋಕೆ ಬರಲ್ಲ ಅಂತ ಎಲ್ಲಿ ಮಾಡ್ಬೇಕು ರೀ? ಹಂಗಂದ್ರೆ ನಮ್ಮ ಮಠಕ್ಕೆ ಕರ್ಕೊಂಬರ ಅಲ್ಲಿ ಮಾಡ್ತೇವೆ ನಾನು. ಆದರೆ ನಾವೆಲ್ಲ ನೋಡ್ತಾ ಇದ್ದೀವಿ ಲಿಂಗಾಯತ್ ರ್ಯಾಲಿಗಳಲ್ಲಿ, ಗುಲ್ಬರ್ಗದಾಗಾಯಿತು, ಲಾತೂರ್ದಾಗಾಯಿತು, ಹುಬ್ಬಳ್ಳಿಯಾಗಾಯಿತು, ಬೀದರ್ದಾಗಾಯಿತು, ಎಲ್ಲ ರ್ಯಾಲಿಗಳಲ್ಲಿ ಎಲ್ಲ ಜನ ಅಲ್ಲಿ ಕೂಡಿದಂಥ ಜನಗಳಿಗೆ ನೀರನ್ನು ಬಾಳೆಹಣ್ಣನ್ನು ಒದಗಿಸಿಕೊಟ್ಟವ್ರು ಯಾರಂದರೆ ಮುಸ್ಲಿಂ ಬಂಧುಗಳು. ಯಾಕೆ ಅವರಿಗೆ ಲಿಂಗಾಯತರಿಗೆ ನಂಟಂದರೆ, ಅವತ್ತ ಒಬ್ಬ ಅಫ್ಘಾನಿಸ್ತಾನ ಅಂತ ಸೂಫಿಸ್ ಅಂತ ಬರ್ತಾನೆ ಅಫ್ಘಾನಿಸ್ತಾನ. ಇವತ್ತು ಅಫ್ಘಾನಿಸ್ತಾನ ದೂರಲ್ಲ, ವಿಮಾನದಲ್ಲಿ ಹೋಗಿ ಬರ್ಬೋದು, ಟ್ರೈನಲ್ಲಿ ಹೋಗಿ ಬರ್ಬೋದು, ಬಸ್ಸಿನಲ್ಲಿ ಹೋಗಿ ಬರ್ಬೋದು. ಅವತ್ತು 12ನೇ ಶತಮಾನದಲ್ಲಿ ಒಬ್ಬ ಸೂಫಿಸ್ ಅಂತ ಬರ್ತಾನ, ಆತ ಮರುಳಶಂಕರ ದೇವ ಅಂತ ಹೆಸರಿಟ್ಟಿಗಂತಾನ, ಆತನೂ ಕೂಡ ವಚನ ರಚನೆ ಮಾಡ್ತಾನೆ. 12 ವರ್ಷಗಳವರೆಗೂ ಬಸವಣ್ಣನ ಜೊತೆಗೆ ಇರ್ತಾನ, ಬಸವಣ್ಣಿಗೆ ಗೊತ್ತಿರಲ್ಲ. ಅಲ್ಲಮ ಪ್ರಭುಗಳು ಬರ್ತಾರ, ಐಡೆಂಟಿಫಿಕೇಶನ್ ಮಾಡ್ತಾರೆ, ಈತ ಮರುಳ ಅಂತ ತಿಳ್ಕೊಂಡಿರ್ತಾರೆ ಎಲ್ಲರೂ. ಇಲ್ಲ ಮರುಳಲ್ಲ, ಅದು ಶಂಕರ ಅಂತ ಹೇಳ್ತಾರ, ಅದನ್ನೆಲ್ಲ ಮರುಳ ಅಂತ ತಿಳ್ಕೊಂಡಿರ್ತಾರ. ಅಲ್ಲ ದೊಡ್ಡ ಅದ್ಭುತ ಅನುಭವಿ ಅದನ, ದೊಡ್ಡ ಶರಣದನ, ವಚನಕಾರ ಅದನ. ಈ ಅನುಭವಿ ಶರಣ ಮತ್ತಾರು ಅಲ್ಲ, ಮರುಳಶಂಕರ ಅಂತ ಹೇಳ್ತಾರೆ. ಲಿಂಗಾಯತ ಅಂತಂದರೆ ಕೇವಲ ನನ್ನ ಅಪ್ಪನಿಂದ ಮಗನಿಗೆ ಬರ್ತಕ್ಕಂಥ ಬಡವಳಿ ಅಲ್ಲ. ಮಾದಾರ ಚೆನ್ನಯ್ಯ ನೋಡ್ರಿ ಹೆಸರು ನೋಡ್ರಿ, ಡೋಹಾರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಬಲಿಯರನಾಗಿ ದೇವ, ಸೂಳೆ ಸಂಕವ್ವೆ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಯಾರಿರಲ್ಲ. ಇವತ್ತು ನಾವು ಅಂತೀವಿ ಏ ಅವರೆಲ್ಲ ಕೆಳವರ್ಗದರು ಸರ್, ಕೆಳವರ್ಗದರು ಅಂತ ನಾವು ಅಂತೀವಿ. ಇಲ್ಲ, ಲಿಂಗಾಯತ ಅಂತಂದರೆ ಎಲ್ಲವನ್ನು ಕೂಡಿ ಮುರಿದು ಕಟ್ಟಿದ್ದು, ಎಲ್ಲವನ್ನು ಮುರಿದು ಕಟ್ಟಿದ್ದು, ಜಾತಿಗಳನ್ನು ಮುರಿದು ಕಟ್ಟಿದಂಥ ಒಂದು ಸಂಘಟನೆ ಹೆಸರು ಲಿಂಗಾಯತ. ನಮ್ಮೆಲ್ಲರ ದುರ್ದೈವ ಅಂದರೆ ಅದೇ ಒಂದು ಜಾತಿಯಾಗಿ ಕುಂತದ, ಜಾತಿಯಾಗಿದ್ರೆ ಧರ್ಮನೂ ಹೋಗಿಬಿಟ್ಟದ, ಒಂದು ಜಾತಿಯಾಗಿ ಕುಂತದ. ಈ ಅರಿವು ನಮ್ಮ ಯಾರಿಗೂ ಇಲ್ಲ, ಯಾರಿಗೂ ಅಪ್ಲಿಕೇಶನ್ ಹಾಕ್ಯಂಡು ಹುಟ್ಟಿ ಬರೋ ಅವಕಾಶಗಳಂತ ಇಲ್ಲೇ ಇಲ್ಲ. ಐತೆ ಕಾಲಕ್ಕೆ ನಾವು ಹುಟ್ಟಕ್ಕಿಂತ ಮೊದಲ ಲಿಂಗಣ್ಣ ಸತ್ಯಂಪೇಟೆ ಅವರ ಮನೆಯಲ್ಲಿ ನಾವು ಹುಟ್ಟಬೇಕು ಅಂತ ಇಲ್ಲೇನ ಇತ್ತನ, ಲಿಂಗಾಯತನಾಗಿ ಹುಟ್ಟಬೇಕಂತ ಇಲ್ಲೇನು ಇತ್ತನ. ಇಲ್ಲ, ಆಕಸ್ಮಿಕ ಒಂದು ಜನಾಂಗದಲ್ಲಿ ಒಂದು ಜಾತಿಯಲ್ಲಿ ಹುಟ್ಟಿರ್ಬೋದು, ಹುಟ್ಟಿದ ನಂತರ ಅವನ ನಮಗೆಲ್ಲ ಅಳವಡಿಸಿಕೊ, ನಮ್ಮೆಲ್ಲ ಈ ಜಾತಿ ಆ ಈ ಧರ್ಮ ಅಂತೆಲ್ಲ ನಮಗೆ ಅಚ್ಚರ. ಇದಾಗಬಾರ್ದು. ಈ ನಗರವು ಮನುಷ್ಯರು, ಹೆಣ್ಣೆ ಇರಲಿ ಗಂಡೆ ಇರಲಿ ಭೇದ ಭಾವಗಳನ್ನು ಮಾಡಬಾರ್ದು. ಹಿಂಗಂದ್ಮೇಲೆ ಕೆಲವೊಂದು ತೀಕ್ಷ್ಣ ಪ್ರಶ್ನೆ ಕೇಳ್ತಾರೆ, ಹಂಗಂದ್ರೆ ನೀವು ಅವ್ರ ಜೊತೆ ಸಂಬಂಧ ಯಾಕೆ ಮಾಡಬಾರ್ದು? ಎಡವಟ್ಟಿಗೆ ರೇಖೆಗಳಿಗೆ ಕೇಳ್ತಾವೆ. ನನಗೆ ಅವ್ರಿಗೆ ಹೇಳೋದು ಒಂದೇ ಒಂದು ಮಾತು, ಮೊದಲ ಕುಂದ್ರದ ಕಡೆಯಮ್ಮ ಮಂದ್ರೆ ಚಂದ ಮಾತಾಡಮ್ಮ, ಉಣೋದು ತಿನ್ನೋದು ಮಾಡಮ್ಮ, ಕೊಡ ತಗೊಳ್ದಿರುತ್ತೆ ಎಲ್ಲಿಗೆ ಹೋಗ್ತದ? ಎಲ್ಲಿಗೆ ಹೋಗೋದಿಲ್ಲ. ಮೊದಲು ಅವರು ಉತ್ತರ, ನಾವು ದಕ್ಷಿಣ ಆಗಿವಿ, ಪೂರ್ವ ಪಶ್ಚಿಮ ಆಗಿವಿ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಾಗ ಎಲ್ಲಿ ಕೂಡ ಕೊಡೋದು ತಗೊಳ್ಳೋದಾಗ್ತದ? ಮತ್ತು ಇನ್ನೊಂದು ಪ್ರಶ್ನೆ ಮಾಡಿ, ನಾವೇ ತಿಳ್ಕೊಳ್ಳೋಣ. ಈಗ ಲಿಂಗಾಯತರು ಇರ್ಬೋದು, ಕಬ್ಲಿಗೇರಿ ಇರ್ಬೋದು, ಕುರುಬ್ರೆ ಇರ್ಬೋದು, ಮತ್ತೊಂದು ಜನಾಂಗದವ್ರು ಇರ್ಬೋದು, ಒಂದು ಜನಾಂಗ ಮಾತ್ರ ಶಿಕ್ಷಕರಿಗೆ ಕೊಡೋದು, ಶಿಕ್ಷಕರು ತಗೊಳ್ಳೋದು ಮಾಡ್ತಾರ? ಇಲ್ಲ. ಹುಡುಗ ಯಾರು, ಹುಡುಗಿ ಯಾರು, ಆಕೆ ಏನು ಓದ್ಯಾಳ, ಆತ ಏನು ಮಾಡ್ಯಾನ, ಅವೆಲ್ಲ ನೋಡ್ತಾಳ. ನೋಡಿ ಸಂಸ್ಕಾರ ಕಂಡು ಬಂದರೆ ಕೊಡ್ತಾರ. ಆದರೆ ಏನು ಎರಡು ಮಾತುಗಳಿಲ್ಲ ಅಲ್ರಿ. ಬಸವಣ್ಣಪ್ಪ ಮಾಡಿದ, ಹೌದು ಬಸವಣ್ಣವ್ರು ಮಾಡಿದರು, ಎಷ್ಟು ಕಷ್ಟ ಅನುಭವಿಸಿದರು. ಈಗ ಅದು ಅಸಾಧ್ಯ ಅಂತ ಹೇಳೋಕ್ಕೆ ನನಗೆ ಇಚ್ಛೆ ಪಡೋದಿಲ್ಲ, ಇವತ್ತು ಕೂಡ ಸಾಧ್ಯ ಇದೆ. ಮೊದಲು ನಾವೆಲ್ಲ ಕೂಡೋಣ, ಒಂದು ಕಡೆ ಕುಂದ್ರೋಣ, ಚಿಂತನೆ ಮಾಡೋಣ, ಆಲೋಚನೆ ಮಾಡೋಣ. ನಾವಿಬ್ಬರು ಒಂದು ಕಡೆ ಕಲ್ತೀವಿ ಅಂದರೆ ನಾವಿಬ್ಬರು ಶರಣರಾದೀವಿ. ಶರಣರಲ್ಲಿ ಜಾತಿನೇ ಇಲ್ಲ, ಶರಣರಲ್ಲಿ ಜಾತಿ ಇಲ್ಲ. ನೋಡ್ರಿ, ಇವತ್ತು ನಮ್ಮ ಈ ಬಸವಮಾರ್ಗ ಪ್ರತಿಷ್ಠಾನದ ವತಿಯಿಂದ ನಾವು ಸನ್ಮಾನಕ್ಕೆ ಆಯ್ಕೆ ಮಾಡಿಕೊಂಡದ ವ್ಯಕ್ತಿ ಯಾರಂದರೆ ಸುಧಾಕರ್ ಕುಲಕರ್ಣಿ. ನೀವು ಹೆಸರೇ ಗೊತ್ತಾಗ್ತದೆ, ಕುಲಕರ್ಣಿ ಅವರೇ ಮೇಲೆ ವೇದಿಕೆಗೆ ಬರ್ರಿ. ಅವರು ಇಲ್ಲಿ ಜ್ಞಾನಗಂಗ ಅಂತ ಒಂದು ಸ್ಕೂಲ್ ನಡೆಸ್ಯಾರ. ಎಷ್ಟೋ ಜನ ಡಿಗ್ರಿ ಮುಗಿದ ಮೇಲೆ ನೌಕರಿ ಸಿಗೋದಿಲ್ಲಪ್ಪ, ನಾ ಏನು ಮಾಡಬೇಕು, ವಿದ್ಯಾರ್ಥಿ ಇರ್ತಾರೆ, ಹೆಂಗೆ ಮಾಡಬೇಕು ನಾವು, ಎಷ್ಟು ಪರಿಪಾಟ್ಲದ ಬದುಕು ಅಂತ ವಿದ್ಯಾರ್ಥಿ ಇರ್ತಾರ. ನಮಗೆಲ್ಲರಿಗೂ ಮಾದರಿ ಆತ. ಕೇವಲ ತಾನೊಬ್ಬರೇ ಬದುಕ್ತಾ ಇಲ್ಲ, ಆತನ ಜೊತೆಗೆ 10,000 ಜನ ಶಿಕ್ಷಕರನ್ನು, 1,000+ ವಿದ್ಯಾರ್ಥಿಗಳನ್ನು ಓದಿಸ್ತಕ್ಕಂಥ ಒಂದು ಅವಕಾಶವನ್ನು ಸುಧಾಕರ್ ಕುಲಕರ್ಣಿ ಅವರು ಒದಗಿಸಿಕೊಟ್ಟರು.
ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಗೌರವದ ಪ್ರೀತಿಯ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಅವರಿಗೆ ಪ್ರತ್ಯೇಕವಾಗಿ ನನ್ನ ಮಾತು ಮುಗಿದ ಮೇಲೆ ಅವರಿಗೆ ಮತ್ತು ಎಲ್ಲರಿಗೆ ಸನ್ಮಾನ ಇದೆ, ಅದು ಮಾಡೋಣ. ಇವತ್ತು ಸ್ವಲ್ಪ ಯಾಕೋ ಸಂಖ್ಯೆ ಕಡಿಮೆ ಕಾಣ್ತಾ ಇದೆ. ಬಹುಶಃ ನಮ್ಮ ಬರಹಗಾರ ಟೀಮ್ ಕೆಲವು ಮಂದಿ ಸಮ್ಮೇಳನಕ್ಕೆ ಹೋಗ್ಯಾರ, ಇನ್ನು ಕೆಲವರು ಯಾಕೋ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಕೊಂಡು ಅವ್ರು ಬಂದಿಲ್ಲ. ನನಗೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಮಾತಾಡ್ತಾ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ತಾಯಂದರು ತಿಳ್ಕೊಳ್ಳೋದು ಭಾಳ ಮಹತ್ವದ. ಅವರು ಬದಲಾದರೆ ಖಂಡಿತ ಸಮಾಜ ಬದಲಾಗ್ತದೆ, ಅವರು ತಿದ್ದಿಕೊಂಡ್ರೆ ಖಂಡಿತ ಸಮಾಜ ತಿದ್ದಿಕೊಳ್ತದೆ, ಅವರು ಮುನ್ನೆಲೆಗೆ ಬಂದರೆ ಸಮಾಜ ಖಂಡಿತ ಮುನ್ನೆಲೆಗೆ ಬರ್ತದೆ. ಅವರೊಳಗಡೆ ಅನೇಕ ಜಿಡ್ಡುಗಳದಾವೆ, ಅವರೊಳಗಡೆ ಅನೇಕ ಅಜ್ಞಾನಗಳದಾವೆ, ಅವರ ಒಳಗೆ ಅನೇಕ ಅವ್ರಿಗೆ ಗೊತ್ತಿರೋದಂತೆ ಕರ್ಮಠತನ ಅಡಿಗೆ ಕುಂತಿದೆ. ಅವುಗಳನ್ನು ನಾವು ತೆಗೆದು ಹಾಕಬೇಕು. ಅವತ್ತು ನಮ್ಮ ಸುಖಿ ಸಮಾಜ, ಶರಣ ಸಮಾಜ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಗಮನಿಸ್ರಿ, ರೂಪಶ್ರೀ ಅಂತ ಒಬ್ಬ ಹೆಣ್ಮಗಳು, ಸಿನಿಮಾ ನಟಿ, ಚಿತ್ರನಟಿ, ಆಕೆ ಗಂಡ ತನ್ನ ಮನಸ್ಸಿಗೆ ಬಂದಂಗೆ ಹೆಂಗ ಬೇಕಂಗೆ ನಡ್ಕಂತಾನಂತ ಆಕೆ ಆತನ ಜೊತೆನೇ ಇರ್ಬೇಕಂತ. ಗಂಡ ಅಂದರೆ ಏನು ಬೇಕಾದ್ರೂ ಮಾಡಿದ್ರೆ ಮಾಫಿ, ಹೆಣ್ಮಕ್ಳು ಏನು ಮಾಡೋಂಗಿಲ್ಲ. ಹೆಣ್ಮಕ್ಳು ಮಾಡಿದರೆ ಬಜಾರಿ, ಗಂಡಸು ಮಾಡಿದರೆ ಯಾವ ಗಂಡಸು ನಡೀತೈತಂತ. ಇದು ಯಾವ ಸಮಾಜ? ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದು ಶಿವಂಗಿ ಅಂತ ಹೇಳಿದರು ಶರಣರು. ನಿಡಿದೊಂದು ಕೋಲನ್ನು ಗಡಿದು ಅಡಿಯ ಹೆಂಡ ಮಾಡಿ ಒಡೆತನವ ಗಂಡ ಮಾಡಿ ಹೊಸದೊಡೆ ಹುಟ್ಟಿದ ಕಿಚ್ಚು ಹೆಣ್ಣೋ ಗಂಡೋ ರಾಮನಾಥ ಅಂತ ಹೇಳಿದರು ಶರಣರು. ಎಷ್ಟು ವೈಜ್ಞಾನಿಕ ವಿಶ್ಲೇಷಣೆ ಕೊಡ್ತಾರೆ ಶರಣರು. ಒಂದು ಉದ್ದನೆ ಕೋಲು ತೊಗೊಂಡು ಎರಡು ಮಾಡಿ ಕಟ್ ಮಾಡಿ ಎರಡು ಕೂಡ ಒಂದು ಹೆಣ್ಣಂದೀವಿ ಒಂದು ಗಂಡಂದೀವಿ ಎರಡು ಕೂಡ ತಿಕ್ಕಿದ್ದೀವಿ, ಬೆಂಕಿ ಉತ್ಪತ್ತಿ ಆಯಿತು. ಬೆಂಕಿಗೆ ಹೆಣ್ಣಂತಿರೋ ಗಂಡಂತಿರು, ಹೆಣ್ಣು ಅಲ್ಲ ಗಂಡು ಅಲ್ಲ. ಅದಕ್ಕೆ ಹೇಳಿದ್ರು ಶರಣರು, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಷಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿದರು. ಬಹುಶಃ ಜಗತ್ತಿನ ಇತಿಹಾಸದಲ್ಲೇ ಮಹಿಳೆಯರಿಗೆ ಪ್ರಥಮ ಪ್ರಾಶಸ್ತ್ಯ ಕೊಟ್ಟವರು ಯಾರಾದರೂ ಇದ್ದರೆ ಇತಿಹಾಸದಲ್ಲಿ ಬಸವಣ್ಣ 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 ಮತ್ತು ಆರಿಲ್ಲ. ನಮ್ಮೆಲ್ಲ ತಾಯಂದ್ರಿಗೆ ಜಗಲಿ ಪೂಜೆ ಒತ್ತಡಿಗಿರಲಿ, ಮನೆಗೆ ಓಡಾಡೋಕ್ಕೂ ಸ್ವಾತಂತ್ರ್ಯ ಇರಲಿಲ್ಲ ಅವ್ರಿಗೆ. ಅವರು ಮೂರು ದಿನ ಮನೆಗೆ ಮೂಲೆ ಕುಂದ್ರಂಗಿತ್ತು ಪರಿಸ್ಥಿತಿ. ಏನು ಮಾಡಿದ್ರು ಕರ್ಮ ಅವರು, ಅವ್ರದ್ದೇನು ತಪ್ಪಲ್ಲ ಪಾಪ, ಅದು ಪ್ರಾಕೃತಿಕ ನಿಯಮ. ಊರು ತುಂಬ ಅದನ್ನು ಹೇಳ್ಕೊಂಡು ತಿರುಗಾಡ ಪರಿಸ್ಥಿತಿ ಇತ್ತು ನಮಗೆ. ನಿಮಗೆ ಇವತ್ತು ಇನ್ನೊಂದು ಮಾತು ಹೇಳ್ತೀರಿ, ಇಲ್ಲಿ ನಮ್ಮ ತಾಯಿ ಏನದಳ, ನಮ್ಮ ತಂದೆ ತಿರ್ಕೊಂಡ್ರು ನಿಮಗೆಲ್ಲ ಗೊತ್ತು. ತಿರ್ಕೊಂಡ್ಕೊಂಡು ನಮ್ಮ ಮುತ್ತೆ ಬಂದ, ಮುದ್ದಾಳ ಮುತ್ತೆ, ಅಲ್ಲೇ ನಮ್ಮಪ್ಪನ ಸಮಾಧಿ ಮಾಡಿ ಸಂದರ್ಭದಾಗ ಬಂದು, ಹೇ ನಿಮ್ಮ ಅವ್ಗೆ ಬಳೆ ತೆಗಿಬೇಕಂದ, ಸೀರೆ ಉಡಿಸ್ಬೇಕಂತಂದ, ಕುಂಕುಮ ತೆಗಿಬೇಕು ಅಂದ, ಬಳೆ ಹೊಡಿಬೇಕಂದ, ಯಾಕೆ ಇವೆಲ್ಲ ಅಂದೆ. ನಿಮ್ಮ ಅಪ್ಪಿಲ್ಲಲ್ಲ ಈಗ ಅಂದ, ಹೌದು ಇವೆಲ್ಲ ಯಾಕೆ ತೆಗಿತಾರೆ ಅಂದೆ. ಏ ಆಕೆ ಮುತ್ತೈದೆ ಇದ್ಲು, ಬರಬರಿ ಈಗ ಗಂಡ ಸತ್ತನ ತೆಗಿಬೇಕಾಗ್ತಿವಲ್ಲ ಸಂದ್ರು, ಏನೇನು ತೆಗಿಬೇಕು ಅದಿವೆಲ್ಲ ತೆಗಿಬೇಕಂದ್ರೆ. ನಾ ಅಂದೆ ಬೈ ಚಾನ್ಸ್ ನಮ್ಮ ಅವನೇ ಸತ್ತ ನಮ್ಮ ಅಪ್ಪ ಹುಡುಗ ಬಂದ್ರೆ ಅದಕ್ಕೆ ಏನೇನು ತೆಗಿತಾರೆ ಅಂದೆ. ಗಪ್ಪು ಚುಪ್ಪಾದ್ರು. ನಾ ಅಂದೆ ಬರೀ ನಮ್ಮ ಅವ್ವ ಕುಂಕುಮ ತಾಳಿ ಬಳಿ ಅಷ್ಟೇ ಅಲ್ಲ, ಐದು ಮಂದಿ ನಾವಿವಲ್ಲ, ನಾವೇನು ಮಾಡ್ಬೇಕಂದೆ. ನಿಮ್ಮ ಅಪ್ಪನ ಕೂನ ತೆಗಿಬೇಕಂತ ಹೇಳಿದ್ರೆ ಅವೆಲ್ಲ ಸು, ನಿಮ್ಮ ಅಪ್ಪನ ಕೂನವ ಬಳಿ ತೆಗಿಬೇಕು, ಕಾಲುಂಕರ ತೆಗಿಬೇಕು, ಚೈನ್ ತೆಗಿಬೇಕು, ಕುಂಕುಮ ತೆಗಿಬೇಕು ಅಂತ ಹೇಳಿದ್ರು. ಇವೆಲ್ಲ ಸಾಕಂದ್ರೆ ನಿಮ್ಮ ಅಪ್ಪ ಇಲ್ಲ, ಯಾರಿಗೆ ತೆಗಿಬೇಕಂದ್ರು. ಸರಿ ಇವೆಲ್ಲ ತೆಗಿಯಕ್ಕೆ ಬರ್ತದೆ ತೆಗೆದ್ರಿ, ನಮಗೇನು ಮಾಡ್ಬೇಕಂದೆ, ಐದು ಮಂದಿ ನಾವಿವಲ್ಲ ಅಂದೆ. ಅದಕ್ಕೆ ದಿಕ್ತಿತ್ತು. ಈಗ ನಮ್ಮವ್ ನಿರಾತಂಕ ಹೆಚ್ಕೊಂಡು ಕೂತಾಳೆ, ಏನು ತೊಂದರೆ ಇಲ್ಲ ಈಗಿನಿಂದ. ಈಗ ಹೆಚ್ಕೊಂಡು ತಿರುಗಾಡ ಮುಂದೆ ಇಲ್ಲಿ ಹೋಗ್ಬೇಕು ಐನೂರು ಹಾಕಿ ಆಯಿ ಬಸಾಯಿ ಮಾಸ್ತರ್ ಹೆಂಡ್ತಿ ಸರ್ ಬಸಾಯಿ ಮಾಸ್ಟರ್ ಸಿ ಬಿ ಸ್ಕೂಲ್ನಾಗ ಇರ್ತಾರೆ ಅವರು. ಅಕ್ಕಿ ನಮ್ಮವ್ ನೋಡಿ ಗಾಬರಿಗೆ, ಅಯ್ಯೇ ಶಾಂತಮ್ಮ ನಾಳಾಗ ಗಂಡ ಸತ್ತಾನ, ಹಣಿಮನ ಕುಂಕುಮ ಈ ಬತ್ತಿ ಅಬ್ಬಾಬು ಹಿಂಗೆಲ್ಲ ಮಾಡಬಾರ್ದವ್ವ, ತಪ್ಪಲ್ಲ ನಿಂದು ಗಂಡ ಸತ್ತ ಮೇಲೆ ಹಿಂಗೆ ತಿರುಗಾಡ್ತಾರೆ ನಂದೊಂದು. ಬೈ ಚಾನ್ಸ್ ಎರಡೇ ತಿಂಗಳಾಗ ಗಂಡ ಸತ್ತ ಹಾಕಿನ ಗಂಡನ ಸತ್ತ ಆಯ್ ಬಂದು ಒಂದಿನ ನಾ ಸುಮ್ಮನೆ ಕೇಳಿದೆ, ಆಯ್ ಮೋತಿ ಯಾಕೆ ಬೋಳ್ ಬೋಳ್ ಕಾಣಕ್ಕೈತೈತಲ್ಲ ಎಂದೆ. ಅಯ್ಯಪ್ಪ ನಿನಗೆ ಗೊತ್ತಿಲ್ಲ, ಇಲ್ಲಿ ಗೊತ್ತಿಲ್ಲ ಎಂದೆ. ಅಯ್ಯ ನನ್ನ ಗಂಡ ಸತ್ತನಪ್ಪ ಮುಚ್ಚಿನಿ ಮುಂಚೆ ಸತ್ತ ಅಂದ. ಮತ್ತೆ ಇವಾಗ ತೆಗೆದೆ ಅಂದೆ. ಅಯ್ಯಪ್ಪ ಮರಗ ಮುಂದೆ ತಿನ್ನಲಿ ಊರಾಗ ಎಲ್ಲ ತೆಗಿಯಂತ ಒಪ್ಪ ಅಂದ್ರು. ಅವಾಗ ತೆಗೆದ್ರು ಬೈದ್ಲು, ಈಗ ಮರಗಮ್ ತಿನ್ನಲಿ ಊರಾಗ ಎಲ್ಲ ತೆಗಿಯಂತ ಅನ್ಕೈತಳಕ್ಕೆ. ಆಯಿ ಇನ್ಮೇಲೆ ಹಾಕೆ ನೀನು ತಾಳಿ ಹಾಕ್ಯ, ಕುಂಕುಮಚ್ಚಿಗೆ ಬಳಿ ಹಾಕ್ಯ, ಯಾ ನನ್ನ ಮಗ ಕೇಳ್ತಂದೆ ಹೆಸರು ಹೇಳಂದೆ.
ಆಕೆ ಹಾಗೆ ಹಾಕಾಕೈತಳ ಆಕೆ ಲಕ್ಷಣ ಕಾಣಕೈತಳ. ಇವನು ಮಾಡಿಟ್ಟವ್ರು ಯಾರು ಯಾರು ಮಾಡ್ತಾರಂದ್ರೆ, ಹೆಣ್ಣು ಕೀಳು ಗಂಡು ಮೇಲು ಅಂತ ಹೇಳ್ತಾರಲ್ಲ ಅವರು ಇದನ್ನು ಮಾಡ್ತಾರೆ. ಬಹುಶಃ ಹೆಂಡತಿ ಸತ್ತು ಗಂಡ ಇರ್ತಂದ್ರೆ ಅದಕ್ಕೇನೇನು ತೆಗಿತಾರ, 2 ತಿಂಗಳದಾಗ ಬಿಟ್ಟು ಮತ್ತೆ ಮದುವೆ ಮಾಡ್ತಾರ. ನೀವು ಹಂಗಂತ ಪಾಪ ನಮ್ಮ ತಾಯಂದ್ರೆ ಅದಕ್ಕೆ ಒಪ್ಪಿಗಿಲ್ಲ. ಕನಿಷ್ಠ ಪಕ್ಷ ಅವರು ಸ್ವತಂತ್ರವಾಗಿ ಜೀವನ ಮಾಡೋಕ್ಕೆ ಸಹಿತ ಅವಕಾಶ ಕೊಡದ ಸಮಾಜ ಇವತ್ತಿನ ದಿನಮಾನಗಳಲ್ಲಿದೆ. ಶರಣರು ಇದನ್ನು ಎಂದೂ ಹೇಳಿಲ್ಲ. ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಾಗಿ ಅಂತ ಹೇಳ್ಯಾರ. ನೋಡ್ರಿ, ಲಿಂಗ ಪೂಜೆ ಮಾಡೋಕೆ ಇರ್ತದ, ಮನೆಯಲ್ಲಿ ದೇವರ ಪೂಜೆ ಕೂಡ ಮಾಡ್ತಾರೆ ಹೆಣ್ಮಕ್ಕಳು. ಕೆಲವು ಜನಾಂಗಗಳಲ್ಲಿ ಅವ್ರಿಗೆ ದೇವ್ರ ಪೂಜೆ ಸಹಿತ ಮಾಡೋದಲ್ರಿ. ಹೌದಲ್ರಿ ಸುಧಾಕರ್, ಸುಧಾಕರ್ ನಮ್ಗೆ ಅವ್ರಿಗೆ ಗೊತ್ತದ ಮಾಡೋಕ್ಕೆ ಅವಕಾಶನೇ ಇಲ್ಲ. ಆದರೆ ಲಿಂಗಾಯತ ಧರ್ಮದಲ್ಲಿ ಅವರು ಲಿಂಗ ಪೂಜೆನೂ ಮಾಡ್ಬೋದು, ದೇವರ ಪೂಜೆ ಕೂಡ ಮಾಡ್ಬೋದು, ಯಾವುದೇ ನಿರ್ಬಂಧಗಳಿಲ್ಲ ಅವ್ರಿಗೆ. ಅಡುಗೆನೂ ಮಾಡ್ಬೋದು, ಓಡಾಡ್ಬೋದು ಮನೆ ತುಂಬ. ದೇವ್ರ ಮನೆ ಅದಾಗ ಹೋಗ್ಬಾರ್ದು ನಾನಂತಿಲ್ಲ, ಎಲ್ಲ ಕಡೆ ಮನೆ ತುಂಬ ಓಡಾಡ್ಬೋದು. ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟವ್ರು ಯಾರಾದ್ರಿದ್ದೆ, ಅವರು ಬಸವಣ್ಣವರು ಮಾತ್ರ. ನಿಮಗೆ ಆಶ್ಚರ್ಯ ಆಗ್ತದ, ಇವತ್ತಿನ ಕಾಲಮಾನಗಳಲ್ಲಿ ದಿನಮಾನಗಳಲ್ಲಿ ಸಹಿತ ಮಹಿಳೆಯರಿಗೆ ಕೆಲವು ದೇವಸ್ಥಾನಗಳಲ್ಲಿ ಪ್ರವೇಶ ಇಲ್ಲ. ಶ್ರೀಮತಿ ಜಯಮಾಲಾ ಚಿತ್ರನಟಿ, ಆಕೆ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಹೋದ. ಅಯ್ಯಪ್ಪ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಅಯ್ಯಪ್ಪೋ ಸ್ವಾಮಿ, ಅದು ಅಯ್ಯಪ್ಪ ಅಲ್ಲ, ಅಯ್ಯಪ್ಪೋ ಸ್ವಾಮಿ. ಆ ಸ್ವಾಮಿಗೆ ಈ ಕರಿ ಬಟ್ಟೆ ಹಾಕಿ ಅಂದ್ಕೊಂಡ್ರು ಅಂದ್ರೆ ಅವನ ಅಡಿಗೆ ಉಣಂಗಿಲ್ಲ ಅಂತ. ಅವನ ಅಡಿಗೆನೇ ಉಣೋದಲ್ಲ, ಮಾಡಿದ ಅಡಿಗೆ ಮಗ ಅದಾವ. ಅವನ ಅಡಿಗೆ ಉಣಂಗಿಲ್ಲ, ಹೆಣ್ತ ಅಡಿಗೆ ಉಣಂಗಿಲ್ಲ, ಅಕ್ಕ ತಂಗಿ ಅಡಿಗೆ ಉಣೋದಿಲ್ಲ ಅಂತ. ಹೊರಗೆ ಉಣ್ಬೇಕಂತ ಎಲಿ ಮೇಲೆ, ಬಾಳೆ ಎಲಿ ಮೇಲೆ. ಬೈ ಚಾನ್ಸ್ ಆ ದೇವಸ್ಥಾನಕ್ಕೆ ಜಯಮಾಲ ಓದ್ದು. ಜಯಮಾಲ ಓದ್ ತಕ್ಷಣ ದೇವ್ರ ಮುಡಿಚಟ್ಟಾಯ್ತಂತ. ಎಂಥದ್ದು ಗಾಬ್ರಿ, ನಾವು ಮುಡಿಚಟ್ಟಾಗಿತ್ತಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ನಮ್ಮ ಮುಡಿಚಟ್ಟು ಮೈಲಿಗೆಲ್ಲ ಹೋಗ್ಬೇಕು ದೇವಸ್ಥಾನದಾಗ, ಅದು ಪವರ್ ಅಂತ ಅರ್ಥ. ಒಂದು ವೇಳೆ ಅಲ್ಲಿ ಹೋದ ತಕ್ಷಣ ಅದು ಮುಡಿಚಟ್ಟಾಯ್ತಂದ್ರೆ ಅರ್ಥ ಅಲ್ಲಿ ಪವರ್ ಇಲ್ಲ ಅಂತ ಅರ್ಥ. ಪವರ್ಲೆಸ್. ಯಾರಿಗೆ ಪವರ್ ಅಂದರೆ ಜಯಮಾಲ ಜಿಗ್ಗಿ ಪವರ್ ಅದು. ಯಾಕಂದ್ರೆ ಜಯಮಾಲ ಹೋದ ತಕ್ಷಣ ಅದಕ್ಕೆ ಪವರ್ ಕಡಿಮೆ ಆಯಿತು. ಅಂದರೆ ಇದು ಯಾರು ಯಾರದ ಪವರ್, ಜಯಮಾಲನ ಪವರ್ ಹೆಚ್ಚಿಗೆ ಅದು, ಏನು ಅಯ್ಯಪ್ಪ ಸ್ವಾಮಿ ಪವರ್ ಹೆಚ್ಚಿಗೆ ಆಯಿತು. ಮತ್ತು ಅದು ಹುಟ್ಟದ ದೇವ್ರು ಹೆಂಗಂದ್ರೆ, ಅವ್ವಪ್ಪ ಹುಟ್ಟಿದ್ರೆ ನಾವು ಕೈ ಬಿಗ್ತಿದ್ವಿ, ಹಂಗನ ಅಪ್ಪಪ್ಪ ಹುಟ್ಟಿದಂತ ಅದು ಹೆಂಗೆ ಕೊಡ್ತದೆ ನನಗಂತೂ ಗೊತ್ತಿಲ್ಲ ರೀ. ಇದು ವಿಜ್ಞಾನಕ್ಕಂತ ನಿಲ್ಕಲಾರದ ಮಾತು. ಇಂಥವುಗಳನ್ನ ಹೇಳಿಕೊಂಡು ದೇವ್ರು ಮಾಡಿಬಿಟ್ಟಾರಲ್ಲ, ನಮ್ಮ ಅರ್ಥ ಮಾಡಿಕೊಳ್ಬೇಕು ಮಾಡಬಾರ್ದು, ನಾವು ಆಲೋಚನೆ ಮಾಡಬೇಕು ಮಾಡಬಾರ್ದು. ನಮ್ಮ ತಲೆಗ ಕಸದ ಡಸ್ಟ್ಬಿನ್ ಮಾಡಿಬಿಟ್ರ, ಭಯ ತುಂಬಿಟ್ರ, ಹೆಜ್ಜೆ ಹೆಚ್ಚಿಗೂ ಭಯ, ಹೆಜ್ಜೆ ಹೆಚ್ಚಿಗೂ ಭಯಗಳು. ಸೀನು ಒಂದು ಬಂತಂದ್ರೆ ಅಯ್ಯೋ ಈಗ ಬಹುಶಃ ಮಾತಾಡ್ತಾ ಮಾತಾಡ್ತಾ ಲೈಟ್ ಹೋಗ್ಬಿಟ್ಟಿದ್ರೆ ಅಗ ನೋಡಪ್ಪ ಏನು ಅವ್ರು ಸೋಡ್ ಮಾತಾಡಿದ್ರೆ ಲೈಟ್ ಅದಕ್ಕೆ ಹೋಯ್ತಂದ್ರು. ಲೈಟಿಗೆ ಏನಾರು ಮಾತಿಗೇನು ಸಂಬಂಧ ಇರ್ತದೆ, ಕರೆಂಟಿನ ಸಮಸ್ಯೆ ಇರ್ತದೆ ಲೈಟ್ ಹೋಗ್ತದೆ. ಅಲ್ಲಿ ಲೊಚ್ಚು ಬಿಡ್ತಿಲ್ಲ ಗಾಡಿ ನಡ್ಕೊಂತ, ಅದೇನೋ ಕೀಟ ಹಿಡ್ತಿರ್ತದೆ, ಏನೋ ಚಚ್ಚು ಕಡಿಮೆ ಆಗ್ತದೆ, ತಕ್ಲೀಫ್ ಯಾವುದು ಲೊಚ್ಚು ಲೊಚ್ಚು ಅಂತಿರ್ತದೆ ಅಗ ನೋಡ್ರಿ. ಅಲ್ಲಿ ಅಲ್ಲಿ ಸಾಧ ಅಲ್ಲಿ ಅಪಶಕುನ ಅಪಶಕುನ ಅಂತೀವಿ ನಾವು, ಬೆಕ್ಕ ಅಡ್ಡೋದ್ರೆ ಅಪಶಕುನ ಅಂತೀವಿ. ಮನೆಗೆ ಎಲ್ಲಿನ ಕಾರ್ಯಕ್ರಮಕ್ಕೆ ಹೊರಟಿದ್ವಿ, ಎಲ್ಲಿ ಒಂದು ಹೊರಗೆ ಹೊಂಟಿದ ಮಕ್ಕಳು ಸಹಿತ ಕೇಳ್ಬೋದು, ಎಲ್ಲಿ ಗೊಂಟೆ ಅಂತ ಕೇಳ್ಬಾರ್ದಂತ. ಸರಿ, ಎಲ್ಲಿ ಗೊಂಟೆ ನಮ್ಮ ಮನೆಗೆ ಕೇಳಿದ್ರೆ ಬೈತೀವಿ. ಕಂಡಕ್ಟ್ರಿಗೆ ಏನು ಹೇಳ್ತೀರಿ, ಎಲ್ಲಿಗೆ ಹೋಗಿ ಎಲ್ಲಿ ಟಿಕೆಟ್ ಕೊಡಲಿ ಅಂತ ಕೇಳ್ತಾರೆ ನಾವು. ಏನಂತ ಹೇಳ್ತೀವಿ, ಮನೆ ಕೊಡಿ ವಾಪಸ್ ಅಂತೀರ, ಖಾಲಿ ಕೂಡ ನೀರು ವಾಪಸ್ ಬರಬಾರ್ದು ಅಂತ ಯಾರು ತಂದಿಟ್ಟಿವೆಲ್ಲ ಸು. ಇಂಥವುಗಳು ಮೌಢ್ಯಗಳದಾವ. ಈ ಮೌಢ್ಯಗಳ ವಿರುದ್ಧ ಶರಣರ ಹೋರಾಟ ಇತ್ತವರು, ಮೌಢ್ಯಗಳ ವಿರುದ್ಧ ಶರಣರ ಹೋರಾಟ. ಆದರೆ ಶರಣರ ಭಾವಚಿತ್ತವನ್ನು ಮಾತ್ರ ನಮ್ಮ ಮನೇಲಿ ಹಾಕಿದ್ದೀವಿ. ನಾವ್ಯಾರು ವಚನಗಳನ್ನು ಓದ್ತಾ ಇಲ್ಲ. ವಚನಗಳೇನು ಭಾಳ ಕಠಿಣ ಇಲ್ಲ, ಭಾಳ ಸರಳದವ. ನೀವು ನಿತ್ಯ ಯಾವುದೇ ಪೂಜೆ ಮಾಡ್ರಿ, ಲಿಂಗ ಪೂಜೆ ಮಾಡ್ರಿ, ಅದು ದೇವ್ರ ಪೂಜೆ ಏನೋ ಮಾಡ್ಕೇರಿ, ಮಾಡಿಕೆ ಸಂದರ್ಭ ಒಂದು ವಚನ ಹೋದ್ರೆ ನೀವು ನಿಮ್ಮೊಳಗಡೆ ಧೈರ್ಯ ಬರ್ತದೆ, ನಿಮ್ಮೊಳಗಡೆ ವಿಚಾರ ಬರ್ತದೆ, ನಿಮ್ಮೊಳಗಡೆ ಶಕ್ತಿ ಬರ್ತದೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡ ಅಂತ. ಇದೆಲ್ಲ ಸಾಧ್ಯ ಆಗ್ತದೆ ಎಲ್ಲಿ ಅಂದರೆ ಜ್ಞಾನ ಬಂದಾಗ ಸಾಧ್ಯ, ಇದೆಲ್ಲ ಸಾಧ್ಯ ಆಗ್ತದೆ. ಅದಕ್ಕೆ ನಾವೆಲ್ಲ ಏನು ಮಾಡ್ಬೇಕಂದ್ರೆ ಜ್ಞಾನವಂತರಾಗಬೇಕು. ಕನಿಷ್ಠ ಪಕ್ಷ ಓದೋದು ಆಗದೇ ಹೋದರೆ ಇಂಥ ಸಭೆಗಳು ಸಮಾರಂಭಗಳು ಎಲ್ಲಿರ್ತಾವೆ, ದಯವಿಟ್ಟು ನೀವೆಲ್ಲ ಹೋಗ್ರಿ, ಒಂದು ತಾಸು ಬಿಡುಕು ಮಾಡ್ಕೊಡ್ರಿ. ಅವು TV ಧಾರಾವಾಹಿಗಳನ್ನು ನೋಡೋ ಅವಶ್ಯಕತೆ ಇಲ್ಲ. ಅದ್ರಾಗ ಏನಿರ್ತಾವೆ, ಅತ್ತಿ ಜಗಳ ನಾದಿನಿ ಅತ್ತಿ ಜಗಳ, ಮನೆ ಒಂದು 3 ಬಾಗಿಲ ಏನು 9 ಬಾಗಿಲ, ಅವು ತೊಗೊಂಡು ಕಿಸಿ ಏನು ಕೆಲಸಕ್ಕೆ ಬರಲಾರ್ದು. ಅವೆಲ್ಲ ಸುಮ್ಮನೆ ಅವರು TRPಗಾಗಿ ಅವ್ರ ಸಲಗೆ ಅವ್ರು ಮಾಡೋಕತ್ತಿರೋ ಹೊರತಾಗಿ ನಮ್ಮ ಸಲಗೆ ಅವ್ರು ಯಾರು ಮಾಡ್ತಾ ಇಲ್ಲ. ನಮ್ಮ ಸಲುವಿಗೆ ಯಾವುದಿದೆ ಅಂದರೆ ವಚನ ಸಾಹಿತ್ಯ ಇದೆ. ವಚನ ಸಾಹಿತ್ಯದಲ್ಲಿ ಮಹಿಳೆಗೆ ಹೆಚ್ಚಿನ ಪ್ರಶಸ್ತಿ ಕೊಟ್ಟಿದೆ. ಧರ್ಮ ಜಾತಿಯನ್ನು ಮೀರಿದಂಥದ್ದು ಅದು. ಅದು ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರ ಮಿಗಿಲುದೇನು ಅಂತ ಹೇಳ್ತಕ್ಕಂಥ ಕುವೆಂಪು ಅವರ ಆಶಯವನ್ನು ವಚನ ಸಾಹಿತ್ಯ ಪ್ರತಿನಿಧಿಸ್ತದೆ. ಆ ಕಾರಣಕ್ಕಾಗಿ ನಮ್ಮ ಒಂದು ವಿನಂತಿ, ಪ್ರತಿ ಸಭೆಯಲ್ಲೂ ಇದು ಹೇಳ್ತೀನಿ ನಾನು,
ನಮಗೆ ನಿದ್ದೆ ಬಂದದ, ಯಾರು ಮಾಡೋಕೆ ನಿದ್ದೆ? ನಮ್ಮ ನಿದ್ದೆ ನಾವೇ ಮಾಡಿಕೊಳ್ಬೇಕು. ನನಗೆ ಹಸಿವಾಗ್ಯದ, ಯಾರು ಊಟ ಮಾಡಬೇಕು? ನನ್ನ ಹಸಿವನ್ನು ನಾನೇ ಹೆಂಗೆ ಇಸ್ಕೊಳ್ಬೇಕು? ನನ್ನ ನೀರಡಿಕೆ ಆಗ್ಯದ, ಈ ಬಾಯಿ ಅರಿಕೆಯನ್ನು ಯಾರು ತುಣಿಸ್ಬೇಕಂದ್ರೆ ನಂದು ನಾನೇ ನೀರು ಕುಡಿದಾಗ ಅದು ನನ್ನ ಬಾಯಿ ಅರಿಕೆ ಹಿಂಗ್ತದೆ. ಹಾಗೆ ನನ್ನ ಜ್ಞಾನವನ್ನು ನಾನೇ ಪಡಿಬೇಕು. ಇನ್ಯಾರೋ ಹಿಂಗೆ ಕೈ ತಲೆ ಮೇಲೆ ಇಟ್ಟರೆ ಬರೋದಲ್ಲ ಜ್ಞಾನ, ಅವೆಲ್ಲ ಬುರ್ಬೋಸ್ ಕಂಪ್ನಿಗಳು ಹೇಳ್ತಾವೆ. ಸುಮ್ಮನೆ ಹಿಂಗೆ ಕೈ ಬಿಟ್ಟರು, ಕೈ ಇಟ್ಟರೇನು ಬರ್ತಾವೆ, ಏನು ಬರೋದಿಲ್ಲ, ಸುಳ್ಳು ಹೇಳಕ್ಕೈತಾರ ಅವರೆಲ್ಲರೂ. ನನಗೆ ನಾನೇ ನಾನು ಅರ್ಥ ಮಾಡಿಕೊಳ್ಬೇಕು, ನನಗೆ ನಾನೇ ನಡಿಬೇಕು, ನನಗೆ ನಾನೇ ನಿದ್ದೆ ಮಾಡಬೇಕು, ನನಗೆ ನಾನೇ ನನ್ನ ಮೈಥುನವನ್ನು ನಾನೇ ಮಾಡಬೇಕು. ತನ್ನ ಆಶ್ರಯದ ಋತುಸುಖವನ್ನು ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದ ಅನ್ಯರ ಕೈಲೇ ಮಾಡಿಸಬಹುದೇ ಅಮ್ಮ? ಅಂತ ಮಾತಿದೆ ಬಸವಣ್ಣ. ಋತುಸುಖ ನಾನೇ ಅನುಭವಿಸ್ಬೇಕು, ನಾ ಮಾಡೋ ನಿಯಮ ನಾನೇ ಮಾಡಬೇಕು, ಇನ್ನಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಮಾಡ್ತೀನಿ ಹೇಳ್ತಾರ ಅವರೆಲ್ಲ ಪಟ್ಟಿಂಗ್ರದಾರ, ದುಃಖಾಭಜಿಗಳದಾರ. ಅವ್ರ ಮಾತು ನೀವು ಕೇಳಬಾಡ್ರಿ, ನಿಮ್ಮ ಪೂಜೆ ನೀವು ಮಾಡಿಕೊಳ್ಳ್ರಿ, ಯಾರು ಬೇಡಂದ್ರೆ ನಿಮ್ಗೆ? ನಿಮ್ಮ ಪೂಜೆ ನೀವು ಮಾಡ್ರಿ, ನಿಮ್ಮ ದೇವ್ರಿಗೆ ನೀವೇ ಕಾಣಿಕೆ, ನಿಮ್ಮ ದೇವ್ರಿಗೆ ಮುಟ್ಟಿ ನೀವು ಪೂಜೆ ಮಾಡ್ರಿ. ಮುಟ್ಟಬಾರ್ದು ಅಂತದಲ್ಲ ಆ ದೇವಸ್ಥಾನದ ಹತ್ರ ನೀವು ಸುಳಿಬಾಡ್ರಿ. ಮೊನ್ನೆ ಮೊನ್ನೆ ಬಹುಶಃ ಹಿಂಗೆ ಮಾತಾಡ್ಕೊಂಡು ಹೋದಂಗೆ ಆಡ್ಕೊಂಡು ಹೋದಂಗೆ ಆಗ್ತದ. ಒಂದು ಘಟನೆ ಹೇಳಿ ನಾನು ಬಿಟ್ಟುಬಿಡ್ತೀನಿ. ದೇವರು ತಲೆ ಮೇಲೆ ಅಂದ್ರೆ ಶಿವನ ಸ್ಥಾವರದ ದೇವರು ಲಿಂಗದ ಮೇಲೆ ಒಬ್ಬ ಪುಣ್ಯಾತ್ಮ ಟಿ ವಿ ಮೇಲೆ ಕಾಲಿಟ್ಟಿದ್ದ ನೋಡ್ರಿ ನೀವೆಲ್ಲ ಟಿ ವಿಗೆ ಬಂತು. ಕೆಲವು ಮಂದಿ ಅದಕ್ಕೆ ಪರ ವಿರೋಧ ಚರ್ಚೆ ನಡೀತು. ಕೆಲವು ಮಂದಿ ಅಂದ್ರೆ ಇಲ್ಲಿ ಯಾವಾಗಲೂ ಮಾಡ್ತಾರೆ ದೇವ್ರ ಮೇಲೆ ಅಂದರು, ಎಲ್ಲ ದೇವ್ರ ಮೇಲೆ ಮಾಡ್ತಾರಂತ. ಆದರೆ ಮೊದಲು ಸ್ಥಾವರ ಇರ್ತದಂತ ಕಲ್ಲು, ಆ ಸ್ಥಾವರ ಮೇಲೆ ಸ್ವಾಮಿ ಪಾದ ಇಟ್ಟು ನೆತ್ತಿ ಮೇಲೆ ಕಾಲಿಟ್ಟು ಎರಡು ಮೂರು ಮಂತ್ರ ಹೇಳಿದ್ಗಳು ಅವಾಗ ಅದರೊಳಗೆ ದೇವರು ಬರ್ತಾನಂತ, ಅಲ್ಲಿ ತೆಗೆ ಇಲ್ಲಿರ್ತಾನಂತ. ಅಂದ್ರೆ ದೇವರಿಗೆ ತರಿಸೋದು ದೇವ್ರಿಗೆ ಕಳಿಸೋದು ಶಕ್ತಿ ಇದ್ದ ಮೇಲೆ ಅಂದ್ಗಳ ದೇವ್ರಿಗಿಂತ ಪವರ್ಫುಲ್ ಯಾರು? ದೇವ್ರಿಗಿಂತ ಪವರ್ಫುಲ್ ಇವನೇ ಅಂದಂಗೆ ಆಯ್ತಲ್ಲ ಪುರೋಹಿತ. ಈ ಮಧ್ಯವರ್ತಿಗಳನ್ನು ಬಸವನ ತೆಗೆದುಹಾಕಿದ, ಆ ಕಾರಣಕ್ಕಾಗಿ ನಿಮ್ಮ ಪೂಜೆ ನೀವೇ ಮಾಡೋದು ನಿಮ್ಮ ಕೈಯಾಗ ಲಿಂಗ ಕೊಟ್ಟ. ನೋಡ್ರಿ ಎಡ ಅಂದ್ರೆ ಕನಿಷ್ಠ ಅಂತಾರ ಬಸವಣ್ಣ, ಭಾಳ ಬಿರುಕಿ ಲಿಂಗ ಯಾಕೆ ಕೊಟ್ಟನ? ಎಡಗಾಯಿ ಕೊಟ್ಟನ. ನಿಮ್ಮ ಹೃದಯ ಎಲ್ಲಿ ಅದ? ಎಡಭಾಗದಲ್ಲಿ ಅದ. ನೀವು ಅನ್ಬೇಕು ಎಡಗೈ ಮುಟ್ಟಬಾರ್ದು ಅಂತ ನಿಂತಿರ್ತೀವಿ ನಾವು ಎಲ್ಲೇನು ಎಡಗೈ ಡಬ್ ಡಬ್ ಅಂತ ಹೊಡ್ಕೊಂತಿರ್ತಲ್ಲ ಯಾವ ಹೆಚ್ಚು ಕಡಿಮೆ ಅವಾಗ ಅನ್ಬೇಕು ಎಡಕದ್ ಬಿಡೋದು ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಏನಾಗ್ತದೆ ಪರಿಸ್ಥಿತಿ ನಿಮ್ದು? ಆ ಕಡೆ ಹೋಗ್ಬೇಕಾದ ಮ್ಯಾಕ್ಸ್ ಇದೆ ಎಡ ಬಲ ಅಲ್ಲ. ನಾವು ಯಾವಾಗ ಆಲೋಚನೆ ಮಾಡೋಕೆ ಬಿಡ್ತೀವಿ ಅವಾಗ ಎಡ ಆಗ್ತೀವಿ, ಆಲೋಚನೆ ಮಾಡೋಕೆ ಯಾವಾಗ ಶುರು ಮಾಡ್ತೀವಿ ಅವಾಗ ಬಲ ಆಗ್ತೀವಿ. ಭಯಗಳನ್ನು ಬಿಟ್ಬಿಡ್ರಿ, ಮುಕ್ತವಾಗಿ ಆಲೋಚನೆ ಮಾಡಿರಿ. ಯಾವ ದೇವರು ನಿಮಗೆ ಕೆಡಗು ಮಾಡೋದಿಲ್ಲ, ಕೆಡಗು ಮಾಡೋದು ದೇವರು ಅಲ್ಲೇನೇ ಅಲ್ಲ, ದೆವ್ವ ಇರ್ಬೇಕು. ಮತ್ತದು ಕೆಡಗು ಮಾಡೋದೇ ಇಲ್ಲ, ಒಂದೇ ಮೊದಲನೇ ಮಾತು ಮಾಡ್ತಿದ್ರೆ ಅದು ದೆವ್ವ ಇರ್ಬೋದು ಬಹುಶಃ ಇದ್ದರೆ, ಆದಾಗ ಎಲ್ಲ ಗೊತ್ತಿಲ್ಲ ನನಗಂತದ್ದು. ಇದ್ದರೆ ದೆವ್ವ ಇರ್ಬೇಕು, ದೇವ್ರಂತಿರೋಕ್ಕೆ ಸಾಧ್ಯನೇ ಇಲ್ಲ. ಧೈರ್ಯವಾಗಿ ಮುನ್ನುಗ್ಗ್ರಿ, ನಿಮ್ಮ ಪ್ರತಿಯೊಂದು ಅಣುವಿನಲ್ಲೂ ಕಣ ಕಣದಲ್ಲೂ ಆ ದೇವರ ಅಂಶ ತುಂಬಿದೆ. ಆ ಕಾರಣಕ್ಕಾಗಿ ನೀವೆಲ್ಲರೂ ವಚನ ಸಾಹಿತ್ಯವನ್ನು ಓದುವಂತಾಗ್ರಿ ಅಂತ ಹೇಳ್ತಾ ಪ್ರಾಸ್ತಾವಿಕವಾಗಿ ಸಾಕಿಷ್ಟು ಮಾತು ಇನ್ನೂ ಹೇಳೋದು ಬೇಕಾಗ್ತದ. ಶಿವಣ್ಣವ್ರು ಹೇಳ್ತಾರೆ, ಕಟ್ಟಿಮನೆಯವರು ಅದರ ಅವರು ಇಷ್ಟು ಮಾತಾಡ್ತಾರೆ. ಆಮೇಲೆ ನಮ್ಮ ಸುಧಾಕರ ಕುಲಕರ್ಣಿ ಅವ್ರಿಗೆ ಮತ್ತು ನಮ್ಮ ಯಲ್ಲಪ್ಪನವ್ರಿಗೆ ತಿಪ್ಪಣ್ಣ ಬಂದರೆ ಬರ್ಬೋದು, ಈಗ ಆತ ಕಾರ್ಯನಿಮಿತ್ತ ಯಾದಗಿರಿಗೆ ಹೋಗಿದ್ದಾರೆ, ಬಂದರೆ ಅವ್ರನ್ನ ಜೊತೆಗೂಡಿ ಸನ್ಮಾನಿಸೋಣ ಅಂತ ಹೇಳ್ತಾ ದಯವಿಟ್ಟು ಸ್ವಲ್ಪ ಸಮಯಕ್ಕೆ ತಾಯಂದಿರು ಸ್ವಲ್ಪ ಬೇಗ ಬರ್ರಿ, ಬೇಗ ಮುಗಿಸ್ಬಿಡೋಣ ಅಂತ ಹೇಳ್ತಾ. ಮತ್ತು ಜೊತೆಗೆ ನೀವು ಇಲ್ಲಿ ತಿಂಗಳ ನಮ್ಮಲ್ಲಿ ಮ್ಯಾಲ್ಗಡೆ ಒಂದು ಆಫೀಸ್ ಖಾಲಿ ಅದ, ನಿಮ್ಗೆ 8 ತಿಂಗಳಿಂದ ಹೇಳಕ್ಕೈತೀನಿ, 9 ತಿಂಗಳಿಂದ ಮ್ಯಾಲ್ಗಡೆ ಬರ್ರಿ. ವಚನದ ಪುಸ್ತಕಗಳದಾವ, ನೀವೆಲ್ಲರೂ ಕೂಡಿದರೆ ಒಂದು ಸಾಮೂಹಿಕವಾದ ಗೀತೆಗಳನ್ನು ನೀವೇ ಹಾಡ್ರಿ, ವಚನಗಳು ಹಾಡ್ರಿ. ನಮ್ಮ ಶರಣಕುಮಾರ್ ಜಾಲಳಿ ಶಾಪುರಕ್ಕೆ ಬಂದನು, ನಮ್ಗೆ ಭಾಳ ಒಂದು ದೊಡ್ಡ ಅವಕಾಶ, ಒಳ್ಳೆ ಹಾಡುಗಾರ, ಶಾಪುರದಾಗ ಮನೆ ಮಾಡ್ಯಾರ ಅವರು. ನೀವು ಬಿಡುವಾದಾಗ ಒಂದು ಸಮಯ ಹೇಳಿದ್ರೆ ಆ ಸಮಯಕ್ಕೆ ಬರ್ತಾನೆ, ಅದನ್ನು ಕೂಡ ನಿಮ್ಮ ಜೊತೆ ಕಲಿತಾನ. ನೀವು ಸಿದ್ಧರಾದ್ರಿ ಅಂದ್ರೆ ಅವ್ರು ಏನು ಹೇಳಿದ್ರೆ ನಡುವಿದ್ದಾರೆ ಅವ್ರು ಮನಗ್ತಾರೆ, ನೀವು ಎದ್ದು ನಿಂತರೆ ಅವ್ರು ಮನಗ್ತಾರೆ, ನೀವು ವಿಚಾರವಂತರಾದ್ರೆ ಅವರು ಕುಂದಿರ್ತಾರೆ. ನೀವು ಮೊದಲು ರೆಡಿಯಾಗಿರಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಒದಗಿಸಿಕೊಟ್ಟ ಸಂಚಾಲಕನನ್ನ ಸಹೋದರ ರಾಜೀವ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮೆಲ್ಲರ ಅಂತಃಕರಣಕ್ಕೆ ನಿಮ್ಮೆಲ್ಲರ ಪ್ರೀತಿಗೆ ನನ್ನ ಗೌರವ ಶರಣ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿಯ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನವೂ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಎಂದಿನಂತೆ ಈ ತಿಂಗಳ ಬಸವ ಬೆಳಕು 69 ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಲಿಂಗಸುಗುರು